ಎಷ್ಟೇ ಬದಲಾದ್ರು ಎಷ್ಟೇ ಮುಂದುವರೆದ್ರು ನಮ್ಮಂತ ರೈತರ ಬದುಕಲ್ಲಿ ಯಾವ ಬದಲಾವಣೆನೂ ಆಗಿಲ್ಲ. ಬೆವರು ಸುರಿಸಿ ಬೆಳೆ ಬೆಳೆದು ಸಾವಿರಾರು ಜನಕ್ಕೆ ಅನ್ನ ಕೊಡು ಈ ನಿಂಗಯ್ಯ, ಇವತ್ತು ತಗೊಂಡಿರೋ ಸಾಲನ ತೀರಿಸೋಕ್ಕಾಗದೆ ನೇಣ್ ಹಾಕೊಳ್ಳೋ ಪರಿಸ್ಥಿತಿ ಬಂದಿದೆ. ಬ್ಯಾಂಕ್ ಹತ್ರ ಅಧಿಕಾರಿಗಳ ಹತ್ರ ತಿರುಗಿ ತಿರುಗಿ ಸಾಲ ತಂದು ಭೂಮಿ ತಾಯಿ ಮೇಲೆ ಸುರಿದು ಮಳೆ ಬರುತ್ತಾ ಬೆಳೆ ಬರುತ್ತಾ ಅಂತ ಕಾಯೋದೆ ನಮ್ಮಂತ ರೈತರ ಬದುಕಾಗೋಗಿದೆ. ಜೋರಯ್ಯ, ಕರಿಗೌಡ, ಕೆಂಪರಾಜು, ಈರಣ್ಣ, ಕಾಸಿಮು ಇವರೆಲ್ಲ ಆತ್ರ ಪಟ್ಟು ಜೀವ ಕಳ್ಕೊಂಡ್ರು ಅನ್ಕೊಂಡಿದ್ದೆ. ನಂಬ್ಕೊಂಡಿರೋ ಬೆಳೆಗೆ ಬೆಲೆ ಸಿಗ್ಲಿಲ್ಲ ಅಂದ್ಮೇಲೆ, ವ್ಯವಸಾಯಕ್ಕೋಸ್ಕರ ಮಾಡಿರೋ ಸಾಲ ನೆಮ್ಮದಿಯಿಂದ ಬಿಡ್ತಿಲ್ಲ ಅಂದ್ಮೇಲೆ, ಸರ್ಕಾರದವರು ರೈತರ ಕಷ್ಟ ಅನ್ನ ಕೇಳ್ತಿಲ್ಲ ಅಂದ್ಮೇಲೆ, ವಿಷ ಹಾಕುಡ್ದೆ ನೇಣ್ ಹಾಕೊಳ್ದೆ ಇನ್ನೇನ್ ಮಾಡ್ತಾರೆ? ನಾವು ರೈತರು ದೇಶಕ್ಕೆ ಅನ್ನ ಕೊಡೋದು ಮಾತ್ರ ಗೊತ್ತು ನಮ್ಗೆ. ಹೊಟ್ಟೆ ಉರ್ಕೊಂಡು ಕೇಳ್ತಿದ್ದೀನಿ, ಕೇವಲ ಲಕ್ಷ ರೂಪಾಯಿ ಸಾಲಕ್ಕೆ ಮನೆ ಹೊಲ ಜಪ್ತಿ ಮಾಡ್ತೀವಿ ಅಂತ ಗರ್ವದಿಂದ ಹೇಳ್ತಿರಲ್ಲ, ಸಾವಿರಾರು ಕೋಟಿ ದೊಚ್ಕೊಂಡು ಪರದೇಶಕ್ಕೆ ಓಡ್ ಹೋದ್ರಲ್ಲ, ಅವ್ರಿಗ್ಯಾರಿಗೂ ನಿಮ್ ರೂಲ್ಸ್ ಲೆಕ್ಕ ಬರಕ್ಕಿಲ್ವಾ ಸ್ವಾಮಿ? ಪೆಟ್ರೋಲ್ ಬೆಲೆ ಜಾಸ್ತಿ ಆದ್ರೆ ಇಡೀ ದೇಶಾನೆ ಬಂದ್ ಮಾಡ್ತಾರೆ, ಆದ್ರೆ ರೈತ ಬೆಳೆದಿರೋ ಬೆಳೆಗೆ ಬೆಲೆ ಸಿಗ್ತಿಲ್ಲ ಅಂತ ಯಾವತ್ತಾದ್ರೂ ಒಂದಿನ ಆದ್ರೂ ಬಂದ್ ಮಾಡಿದೀರಾ? ಸ್ಟ್ರೈಕ್ ಮಾಡಿದೀರಾ? ಒಂದು ಕಂಪನಿ ತಾನು ತಯಾರಿಸೋ ವಸ್ತುಗೆ ತಾನೇ ಬೆಲೆ ಫಿಕ್ಸ್ ಮಾಡುತ್ತೆ, ಆದ್ರೆ ರೈತ ತಾನು ರಕ್ತ ವಸ್ತು ಬೆಳೆದಿರೋ ಬೆಳೆಗೆ ರೇಟ್ ಫಿಕ್ಸ್ ಮಾಡಕ್ ಆಗ್ತಿಲ್ವಲ್ಲ ಯಾಕೆ? ಇಲ್ಲಿ ಕಷ್ಟಪಟ್ಟು ಬೆಳೆ ಬೆಳೆಯೋ ರೈತರಿಗಿಂತ ಮಧ್ಯೆ ನಿಂತು ವ್ಯಾಪಾರ ಮಾಡೋ ದಲ್ಲಾಳಿನೇ ಜಾಸ್ತಿ ಸಂಪಾದನೆ ಮಾಡ್ತಾನೆ. ಈ ನಿಯಮನೆಲ್ಲ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು? ಒಟ್ನಲ್ಲಿ ರೈತರಿಗೆ ಉಪಯೋಗ ಯಾವ ನಿಯಮನೂ ವ್ಯವಸ್ಥೆ ಇಲ್ಲ ಅನ್ಸುತ್ತೆ. ದೇಶ ನಮ್ ಬಗ್ಗೆ ಯೋಚನೆ ಮಾಡದೇ ಇದ್ರು ದೇಶದ ಹೊಟ್ಟೆ ತುಂಬಿಸ್ತಾ ಇದೀವಿ, ಆದ್ರೆ ನೀವೆಲ್ಲ ಸೇರಿ ನಮ್ಮ ಹೊಟ್ಟೆ ಮೇಲೆ ಹೊಡಿತಿದ್ದೀರಲ್ಲ. ಒಂದು ಸಲ ರೈತ ವ್ಯವಸಾಯನ ಬಿಡೋ ನಿರ್ಧಾರ ಮಾಡಿದ್ರೆ ಈ ದೇಶದ ಪರಿಸ್ಥಿತಿ ಹೇಗಿರುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಯೋಚನೆ ಮಾಡಿಲ್ಲಲ್ಲ. ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ ತಿಳ್ಕೊಳ್ಳಿ, ಯೋಧ ಇಲ್ದಿರೋ ಸೈನ್ಯ, ರೈತ ಇಲ್ದಿರೋ ದೇಶ ಯಾವತ್ತೂ ಉದ್ಧಾರಗಲ್ಲ, ಯಾವತ್ತೂ ಉದ್ಧಾರಗಲ್ಲ. Yeah.
ರಾಜಯೋಗ ಅವನೇ ದೊರೆಯು ಈಗ ಲೋಪ ದೋಷವನ್ನು ಬಿದ್ದಲೇ ಬೇಕು ಬೇಗ ಯೋನ ಕುಂದಿನ ಬೆವರು ಲೋಕಾನ ಕಾಯುವ ಉಸಿರು ರೈತ ನೀನೇ ಸಿಂಹ ರೈತ ನೀನೇ ಸಿಂಹ ರೈತ ನೀನೇ ಸಿಂಹ ಎಂಬ ಬರಹ ಬದಲಿಸಿ ಬ್ರಹ್ಮ ಏಳು